ಗುಡ್ ಮಾರ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್ ವೆಟ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಗ್ರಾಮರ್ ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಯಾರಿಗೆಲ್ಲ ಹೆಲ್ಪ್ ಆಗಲಿದೆ ಅಂತ ಹೇಳಿದರೆ ದಿಸ್ ವಿಡಿಯೋ ಈಸ್ ಪರ್ಟಿಕ್ಯುಲರ್ಲಿ ಮೆಂಟ್ ಫಾರ್ ಅವರ್ ಪಿ ಯು ಸಿ ಸ್ಟೂಡೆಂಟ್ಸ್ ಪ್ರಥಮ ಪಿ ಯು ಸಿ ಆಗಿರ್ಬೋದು ದ್ವಿತೀಯ ಪಿ ಯು ಸಿ ಆಗಿರ್ಬೋದು ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ದಿನ ಭಾನುವಾರ ನಿಮ್ಮ ರಜೆಯ ದಿನ ಅಂತ ಹೇಳಿಬಿಟ್ಟು ಎಂಜಾಯ್ ಮಾಡಬೇಡಿ ಹಾರ್ಡ್ಲಿ ಒನ್ ವೀಕ್ ಈಸ್ ಲೆಫ್ಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ ಎಕ್ಸಾಮ್ ಹೌದಲ್ವ ಯೂನಿಟ್ ಟೆಸ್ಟಿಗೆ ನಿಮಗೆ ಕೇವಲ ಉಳಿದಿರುವಂಥದ್ದು ಒಂದೇ ಒಂದು ವಾರ ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ಯಶಸ್ಸನ್ನು ನೀವು ಕಾಣ್ತೀರಾ ಅಂತಲೇ ಹೇಳಿಬಿಟ್ಟು ನನ್ನ ಟೈಟಲಲ್ಲಿ ವರ್ಕ್ ಈಸ್ ದ ಕೀ ಟು ಸಕ್ಸಸ್ ಅಂತಲೇ ಬರೆದಿದ್ದೇನೆ ಸುಮ್ಮ ಸುಮ್ಮನೆ ಇವೆಲ್ಲ ಕೊಟೆನ್ಸ್ ಕೊಟೇಶನ್ಸ್ಗಳು ಇರುವುದಿಲ್ಲ ಸರ್ ಎಷ್ಟು ಹಾರ್ಡ್ ವರ್ಕನ್ನು ಮಾಡ್ತಿರೋ ಅವರು ಮಾತ್ರ ಸಕ್ಸಸ್ಸನ್ನು ಪಡಿತಾರೆ ನಿಮಗೆ ಒಂದು ಅರ್ಧ ನಿಮಿಷದ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ ಯಾಕೆಂದರೆ ಬಹಳ ಜನ ಕೇವಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ವಾ ವಾ ವ ಏನು ಒಳ್ಳೆ ಸರಪ್ಪ ಇಸ್ಲಾಂ ಸರ್ ಭಾಳ ಒಳ್ಳೆಯರು ಅಂತ ನನ್ನ ತರಗತಿನಲ್ಲಿ ಕುಂತವರು ಕೂಡ ಅಷ್ಟೇ ಇಮ್ಯಾಜಿನ್ ಯುವರ್ ಸೆಲ್ಫ್ ಟೂ ಸ್ಟೂಡೆಂಟ್ಸ್ ಆಯಿತಾ ನನ್ನ ತರಗತಿನಲ್ಲಿ ಎರಡು ಮಕ್ಕಳಿದ್ದಾರೆ ದಿನ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೇನೆ ಎಷ್ಟು ಸಂತೋಷದಿಂದ ಇದ್ದಾರೆ ಅಂದರೆ ಇಬ್ಬರು ಕೂಡ ಹಾರ್ಡ್ ವರ್ಕಿಗೆ ನಿಮಗೆ ಮೀನಿಂಗನ್ನು ಕೊಡ್ತಾ ಇದ್ದೇನೆ ಈ ಸಕ್ಸಸ್ಸು ಯಾರ ಜೊತೆ ಇಬ್ಬರ ನಡುವೆ ಯಾರ ಜೊತೆಗೆ ಹೋಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರೀತಿಯ ವಿದ್ಯಾರ್ಥಿಗಳೇ ವಿಡಿಯೋ ಮಾಡುವುದು ಉದ್ದೇಶ ಅಲ್ಲ ನಿಮ್ಮನ್ನು ನಾನು ಬೂಸ್ಟ್ ಮಾಡಲಿಲ್ಲ ಅಂದರೆ ಈ ವಿಡಿಯೋ ಹಾಗೂ ನನ್ನ ಸಮಯ ಹಾಗೂ ನಿಮ್ಮ ಸಮಯ ಇಬ್ಬರು ಈ ಮೂರು ಕೂಡ ವೇಸ್ಟಾಗಿ ಹೋಗುತ್ತೆ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ನನ್ನ ಅಮೂಲ್ಯವಾದ ಸಮಯ ನನ್ನ ಟೈಮ್ ಇದೆ ಅಲ್ವಾ ಈ ಫ್ರೀ ಟೈಮ್ ಅಂತ ಹೇಳ್ತಿದ್ರು ಎಲ್ಲದೂ ಕೂಡ ವೇಸ್ಟ್ ಆಗಿ ಹೋಗುತ್ತೆ ಹಾಗಾಗಿ ಈ ಒಂದು ಕಥೆಯನ್ನು ಕೇಳಿ ಅರ್ಧ ನಿಮಿಷದ ಕತೆ ಎರಡು ವಿದ್ಯಾರ್ಥಿಗಳು ನನ್ನ ತರಗತಿನಲ್ಲೇ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ ಆದರೆ ಇಬ್ಬರಿಗೂ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಇಬ್ಬರಿಗೂ ಕೂಡ ಆಯಿತಾ ಪವರ್ ಬಂತ ಸ್ವಲ್ಪ ಚೆಕ್ ಮಾಡ್ತೇನೆ ಎಸ್ ಪವರ್ ಇರಲಿಲ್ಲ ಇಷ್ಟೊತ್ತು ಆಯಿತಾ ನೋಡಿ ಇಬ್ಬರಿಗೂ ಕೂಡ ಇಮ್ಯಾಜಿನ್ ಯುವರ್ ಸೆಲ್ಫ್ ನಾನೇ ಪಾಠ ಮಾಡ್ತಾ ಇದ್ದೀನಿ ಇಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ ಇಬ್ಬರು ಕೂಡ ವಾ ಇಸ್ಲಾಂ ಸರ್ ಇಸ್ ಗ್ರೇಟ್ ಅಂತ ಹೇಳ್ತಾ ಇದ್ದಾರೆ ಆದರೆ ಒಬ್ಬ ವಿದ್ಯಾರ್ಥಿ ಏನು ಇದ್ದಾನೆ ಅಂದರೆ ಹೇಳಿದ ಎಲ್ಲದೂ ಕೂಡ ಬರೆದುಕೊಳ್ಳುತ್ತಿದ್ದಾನೆ ನಿಮಗೂ ನಾನು ಅದೇ ಹೇಳ್ತಾ ಇರೋದು ಪ್ರೀತಿಯ ವಿದ್ಯಾರ್ಥಿಗಳೇ ವೀಡಿಯೋ ನೋಡುವ ಸಮಯದಲ್ಲಿ ದಯವಿಟ್ಟು ಒಂದು ಪೇಪರ್ ಒಂದು ಪೆನ್ ಇಟ್ಕೊಂಡ್ರೆ ಏನು ನಿಮ್ದು ಹೋಗೋಲ್ಲ ಬರೇ ಕೇಳೋದ್ರಿಂದ ನಥಿಂಗ್ ನಾನು ಹೇಳ್ತಾ ಇದ್ದೀನಲ್ವಾ ಅದು ನಿಮಗೆ ಇಂಪನ್ನು ಕೊಡುತ್ತೆ ನಿಮಗೆ ಉಲ್ಲಾಸ ಅದೇನು ಹೇಳ್ತೀರ ಎಲ್ಲದೂ ಕೂಡ ಸಂತೋಷವನ್ನು ಕೊಡುತ್ತೆ ಆದರೆ ಆದರೆ ಎಕ್ಸಾಮಲ್ಲಿ ಬರಿಲಿಕ್ಕೆ ಆಗಲ್ಲ ಇನ್ನೊಬ್ಬ ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ ಅಂದರೆ ಎಲ್ಲದೂ ಕೂಡ ನೋಟ್ ಮಾಡ್ಕೊತಾ ಇದ್ದಾನೆ ಹಾಗೂ ಆ ನಂತರದಲ್ಲಿ ಮನೆಗೆ ಹೋಗಿಬಿಟ್ಟು ಮತ್ತೆ ಏನು ಮಾಡ್ತಾಯಿದ್ದಾನೆ ಅಂದರೆ ಇದ್ದಾನೆ ಇನ್ನೊಬ್ಬ ವಿದ್ಯಾರ್ಥಿ ಕಾನ್ಫಿಡೆನ್ಸಲ್ಲಿದ್ದಾನೆ ನನಗೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಗೊತ್ತು ನನಗೆಲ್ಲ ಬರಿತೀನಿ ಅಂತ ಅಷ್ಟೇ ಇದ್ದಾನೆ ಆದರೆ ಇನ್ನೊಬ್ಬ ವಿದ್ಯಾರ್ಥಿ ಏನು ಮಾಡ್ತಾಯಿದ್ದಾನೆ ಮನೆಗೆ ಹೋಗಿಬಿಟ್ಟು ಆ ಎಲ್ಲ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರೆದು 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 ಪ್ರಾಕ್ಟೀಸ್ ಇದ್ದಾನೆ ಅಂದರೆ ನೀವೇ ಹೇಳಿ ಈಗ ಸಕ್ಸಸ್ ಯಾರ ಜೊತೆಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ನಾನು ಯಾವ ವಿದ್ಯಾರ್ಥಿ ನೋಡಿ ಒನ್ ಟೈಮ್ ರೈಟಿಂಗ್ ಈಸ್ ಈಕ್ವಲ್ ಟು ಟೆನ್ ಟೈಮ್ಸ್ ರೀಡಿಂಗ್ ಹತ್ತು ಸಲ ನೀವು ಓದೋದು ಒಂದೇ ಕೇಳೋದು ಒಂದೇ ಒಮ್ಮೆ ಬರೆಯೋದೂ ಒಂದೇ ಅದು ನಿಮ್ಮ ಜೊತೆ ಹೋಗುತ್ತೆ ಆಯಿತಾ ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ವೀಡಿಯೋ ಮೈ ಡಿಯರ್ ಚಿಲ್ಡ್ರನ್ ವಿತೌಟ್ ವೇಸ್ಟಿಂಗ್ ಅವರ್ ವ್ಯಾಲ್ಯೂಯಬಲ್ ಯುವರ್ ಆ್ಯಂಡ್ ಮೈ ವ್ಯಾಲ್ಯೂಬಲ್ ಟೈಮ್ ಸಮಯನ ವ್ಯರ್ಥ ಮಾಡಿದ ಹಾಗೆ ಕತೆ ಸಾಕು ಅನಿಸುತ್ತೆ ಈಗ ನಿಮಗೆ ಗೊತ್ತಾಯಿತು ಒಂದು ಪೇಪರ್ ಒಂದು ಪೆನ್ ತೆಗೆದುಕೊಂಡು ಕೂತ್ಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ ಬನ್ನಿ ಪ್ರಥಮ ಪಿ ಯು ವಿದ್ಯಾರ್ಥಿಗಳಿಗೆ ಆ ಈಗಾಗಲೇ ನಾನು ಪ್ರೋಸ್ ಸೆಕ್ಷ ಪ್ರೋಸ್ ಏನಂತೀರ ಭಾಗದ ಮೇಲೆ ಅಂದರೆ ಪಠ್ಯ ಭಾಗದ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೆ ಕಮೆಂಟ್ಸ್ಗಳಲ್ಲಿ ಸರ್ ಗ್ರಾಮರ್ ಬೇಗ ಕೊಟ್ಟುಬಿಡಿ ಅಂತ ಆಯಿತು ಕಂಡ್ರಪ್ಪ ಆಯಿತಾ ನಮ್ಮ ಪ್ರಥಮ ಪಿ ಯು ವಿದ್ಯಾರ್ಥಿಗಳಿಗೆ ಬಹಳ ಜನಕ್ಕೆ ಇದೇ ಡೌಟ್ ಈಗ ಗ್ರಾಮರ್ ಸ್ಪೆಲ್ಲಿಂಗು ಕೂಡ ಬರಲ್ಲ ಇ ಆರ್ ಅಂತ ಬರಿತೀರಾ ಈ ಜಾಗದಲ್ಲಿ ಇ ಆರ್ ಅಂತ ಬರೆದ್ರೆ ಅದು ತಪ್ಪು ದಿಸ್ ಈಸ್ ರೈಟ್ ವಿಚ್ ಒನ್ ಈಸ್ ರೈಟ್ ಎ ಆರ್ ಅನ್ನೋದೇ ಸರಿ ಬಹಳ ಜನ ಈ ಪಿ ಯು ಸಿತ್ಕೊಂಡಿರ್ತೀರ ಗ್ರಾಮರ್ ಬರ್ಕಳ್ರಪ್ಪ ಗ್ರಾಮರ್ ಅಂತ ಹೆಡ್ಡಿಂಗ್ ಹಾಕಿ ಅಂದರೆ ಇ ಆರ್ ಅಂತ ಬರೀತೀರಾ ಇ ಆರ್ ಅನ್ನೋದು ತಪ್ಪು ಎ ಆರ್ ಅನ್ನೋದು ಸರಿ ನಿಮಗೆ ಎಲ್ಲಿವರೆಗೂ ಇದು ಸರಿ ಅನಿಸಲ್ಲ ಅಂತ ಹೇಳಿದರೆ ಗೈಡೋ ಅಥವಾ ನಿಮ್ಮ ಒಂದು ಯಾವುದು ಗ್ರಾಮರ್ ಬುಕ್ಕಿನ ಮೇಲೆ ಪ್ರಿಂಟ್ ನೋಡಲ್ವೋ ಅಲ್ಲಿವರೆಗೂ ನಮ್ಮಂಥವ್ರ ಮೇಲೆ ನಿಮಗೆ ನಂಬಿಕೆ ಬರಲ್ಲ ನಂಬಿಕೆ ಬರಬೇಕು ಅಂದರೆ ಪ್ಲೀಸ್ ಬ್ರೌಸ್ ಇಟ್ ಕಂಫರ್ಮ್ ಇಟ್ ಕಂಫರ್ಮ್ ಮಾಡ್ಕೊಳ್ಳಿ ಇವತ್ತಾದರೂ ಕೂಡ ಆಯಿತಾ ಬನ್ನಿ ಸರ್ ಗ್ರಾಮರು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಏನೇನಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಗ್ರಾಮರಲ್ಲಿ ನೋಡಿ ಮೊದಲನೇದಾಗಿ ನಿಮಗೆ ಆರ್ಟಿಕಲ್ಸ್ ಬರ್ತಾ ಹೋಗುತ್ತೆ ಸೆಕೆಂಡಲ್ಲಿ ನಿಮಗೆ ಪ್ರಿಪೋಸಿಷನ್ಸ್ ಇರುತ್ತೆ ಥರ್ಡ್ ಬಂದ್ಬಿಟ್ಟು ನಿಮಗೆಲ್ಲರಿಗೂ ಕೂಡ ಪ್ಯಾಸಿವ್ ವರ್ಬ್ಸ್ ಇರುತ್ತೆ ಪ್ಯಾಸಿವ್ ವರ್ಬ್ಸ್ ಇರುತ್ತೆ ಆಯಿತಾ ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ನಾಲ್ಕನೆಯ ಭಾಗ ಬಂದ್ಬಿಟ್ಟು ನಿಮಗೆಲ್ಲರಿಗೂ ಕೂಡ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಅಗ್ರಿಮೆಂಟ್ ಅಂತ ಬರುತ್ತೆ ಇದನ್ನು ಬಿಟ್ಟು ಮತ್ತೆ ಬೇರೆದೇನಾದರೂ ಇದ್ದಾರೆ ಅಂದರೆ ಅವರು ಏನಂತೀರ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಇದ್ದಾರೆ ಅಂತ ತಪ್ಪೇನೂ ಇಲ್ಲ ಕೊಡ್ಬೋದು ಯಾಕೆಂದರೆ ಪಾಠ ಮಾಡಿದರೆ ಕೊಡ್ಬೋದು ಅರ್ಥ ಆಗ್ತಾ ಇದೆಯಾ ಈಗ ಪಾಠ ಮಾಡಿರ್ತಾರೆ ಈ ಈ ಭಾಗವನ್ನು ಮಾಡಿರಲ್ಲ ಬೇರೆ ಭಾಗವನ್ನು ಮಾಡಿರ್ತಾರೆ ಎಕ್ಸಾಂಪಲ್ ನೋಡಿ ಈಗ ಅದನ್ನು ಎಷ್ಟ್ರಾ ಕೂಡ ಬರಿತಾಯಿದ್ದೇನೆ ಎಕ್ಸ್ಟ್ರಾದಲ್ಲಿ ಏನು ಬರುತ್ತೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಅಂತ ಇದೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿದ್ರೇ ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಮ್ಯಾಚ್ ದಿ ಫಾಲೋಯಿಂಗ್ ಒಂದು ಎಕ್ಸಾಂಪಲ್ ಕೊಟ್ಟು ಬಿಡ್ತೇನೆ ಈಗ ನಾನು ನಿಮಗೆ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಏನಂತ ಹೇಳಿದೆ ಅಂದರೆ ಗುಡ್ ಮಾರ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್ ಅಂತೀನಿ ಅಥವಾ ಗುಡ್ ಈವ್ನಿಂಗ್ ಡಿಯರ್ ಚಿಲ್ಡ್ರನ್ ಅಂತೀನಿ ಅಥವಾ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತೀನಿ ಈಗ ನಾನು ನಿಮ್ಗೆ ಏನು ಮಾಡಿದೆ ಅಂತ ಹೇಳಿದರೆ ಅದನ್ನು ಇಂಗ್ಲೀಷಲ್ಲಿ ಗ್ರೀಟಿಂಗ್ಸ್ ಅಂತ ಕರಿತೀವಿ ಅರ್ಥ ಆಯ್ತಾ ಎಲ್ಲರಿಗೂ ಅದನ್ನೇ ನಾವು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ ಇದರ ಬಗ್ಗೆ ನಿಮ್ಮ ತ ತರಗತಿನಲ್ಲಿ ನಿಮ್ಮ ಕ್ಲಾಸಲ್ಲಿ ನಿಮ್ಮ ಇಂಗ್ಲೀಷ್ ಬೋಧಕರು ಅಂದರೆ ಲೆಕ್ಚರರ್ ಟೀಚರ್ಸ್ ಏನಾದರೂ ಪಾಠ ಮಾಡಿದರೆ ಅವಾಗ ಅವರು ಇದನ್ನು ಏನು ಮಾಡ್ತಾರೆ ಅಂದರೆ ಯೂನಿಟ್ ಟೆಸ್ಟ್ ಒನ್ಗೆ ಕೊಡ್ತಾರೆ ಆದರೆ ಏನು ಕೊಡಬೇಕು ಅಂತ ಇರುವಂಥದ್ದು ಅಂತ ಹೇಳಿದರೆ ಆರ್ಟಿಕಲ್ಸು ಪ್ರಿಪೋಸಿಷನ್ಸು ಪ್ಯಾಸಿವೈಸು ಹಾಗೂ ಸಬ್ಜೆಕ್ಟ್ ಆ್ಯಂಡ್ ವೋರ್ ಅಗ್ರಿಮೆಂಟ್ ಇಷ್ಟು ಕೊಡಬೇಕು ಅಂತ ಇರುವಂಥದ್ದು ಅದನ್ನು ಮಾಡಿಲ್ಲ ಅಂದರೆ ಪಾಠ ಇದನ್ನೆಲ್ಲ ಅವರು ಕೊಡ್ತಾರೆ ಹಾಗಾಗಿ ನಿಮಗೆ ತಿಳಿಸ್ತಿರುವಂಥದ್ದು ತರಗತಿನಲ್ಲಿ ಅಂತ ಆದರೆ ಬಹಳ ಜನ ಆಲ್ರೆಡಿ ಕಮೆಂಟಲ್ಲಿ ಹೇಳಿದರೆ ನಮ್ಗೆ ಇನ್ನೂ ಗ್ರಾಮರ್ ಏನು ಮಾಡಿಲ್ಲ ಸರ್ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಇವೆಲ್ಲವೂ ಕೂಡ ಫಿಲ್ಲಿಂದ ಬ್ಲ್ಯಾಂಕ್ಸ್ ಆಗಿರುತ್ತೆ ಫಿಲ್ ಬಿಟ್ಟ ಸ್ಥಳವನ್ನು ತುಂಬಿ ಅಂತ ಏನು ನಾವು ಏನೋ ಕನ್ನಡದಲ್ಲಿ ಹೇಳ್ತಿರೋ ಆಯಿತಾ ಖಾಲಿ ಜಗ ಬರೀ ಅಂತ ಹಿಂದಿನಲ್ಲಿ ಅಂತಹ ಒಂದು ಟಾಪಿಕ್ ಆಗಿರುವಂಥದ್ದು ಆರ್ಟಿಕಲ್ಸ್ ಕೂಡ ಫಿಲ್ ಇನ್ ಬ್ಲ್ಯಾಂಕ್ಸ್ ಪ್ರಿಪೋರ್ಷನ್ಸ್ ಕೂಡ ಫಿಲ್ ಇನ್ ಬ್ಲ್ಯಾಂಕ್ಸ್ ಆಗಿರುತ್ತೆ ಪ್ಯಾಸಿವ್ ಫಾರ್ಮ್ ಕೂಡ ಫಿಲ್ ಬ್ಲ್ಯಾಂಕ್ಸ್ ಆಗಿರುತ್ತೆ ಸಬ್ಜೆಕ್ಟ್ ಪ್ಲಸ್ ಒಬ್ ಅಗ್ರಿಮೆಂಟ್ ಕೂಡ ಇದು ಕೂಡ ಫಿಲ್ ಇನ್ ಬ್ಲ್ಯಾಂಕ್ಸ್ ಆಗಿರುತ್ತೆ ಅರ್ಥ ಇತ್ತಲ್ವ ಇದು ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಆಗಿರುತ್ತೆ ಇದನ್ನು ಬಿಟ್ಬಿಟ್ಟು ನಾನು ಹೇಳಿದ್ನಲ್ವ ಅವ್ರು ಔಟ್ ಆಫ್ ಟಾಪಿಕ್ ಹೋಗ್ತಾ ಇದ್ದಾರೆ ಅಂದರೆ ಇಲ್ಲಿ ರಿಅರೇಂಜ್ ದ ಫಾಲೋಯಿಂಗ್ ಅಂತಲೂ ಕೂಡ ಕೇಳ್ತಾರೆ ರೀ ಅರೇಂಜ್ ದಿ ಫಾಲೋಯಿಂಗ್ ಅಂತ ಹೇಳಿದರೂ ಕೂಡ ಒಂದೇ ಪ್ರೀತಿಯ ವಿದ್ಯಾರ್ಥಿಗಳೇ ಜಂಬಲ್ಡ್ ಸೆಗ್ಮೆಂಟ್ಸ್ ಅಂದರೂ ಕೂಡ ಒಂದೇ ಅರ್ಥ ಆಗತ್ತಲ್ವ ಇಂತಹ ಪ್ರಶ್ನೆಗಳನ್ನು ಕೇಳೋದ್ರಿಂದ ನೋಡಿ ಆ್ಯಕ್ಚುಲಿ ರಿಯರ್ ಎಂಜ್ ಫಾಲೋಯಿಂಗ್ ನಮ್ಮ ಆ್ಯನ್ಯಲ್ ಎಕ್ಸಾಮಿಗೂ ಕೂಡ ಇಲ್ಲ ಸುಮ್ಮನೆ ಕೊಟ್ಬಿಟ್ಟು ಮಕ್ಕಳಿಗೆ ಅಂದರೆ ಎಲ್ಲೋ ಒಂದು ಪ್ರಯತ್ನವನ್ನು ಪಡಿ ಅಂತ ಇವೆಲ್ಲ ಯಾವುದೇ ರೀತಿಯಾದಂಥ ಎಕ್ಸ್ಕ್ಯೂಸ್ಮಿ ಆಯಿತಾ ಯಾವುದೇ ರೀತಿಯಾದಂತಹ ಇವೆಲ್ಲ ಟಾಪಿಕ್ಗಳೇ ಇಲ್ಲ ಅಂದಮೇಲೆ ಅದು ಮಗುಗೆ ಯೂನಿಟ್ ಟೆಸ್ಟ್ ಒನ್ನಲ್ಲಿ ಕೊಡಲಿಕ್ಕೆ ಹೋಗಬಾರ್ದು ಏಕೆಂದರೆ ನಾವು ಪ್ರಿಪ್ರೇಷನ್ ಮಾಡುತ್ತಿರುವಂಥದ್ದು ನಮ್ಮ ಗೌರ್ಮೆಂಟು ಅಂದರೆ ನಮ್ಮ ಪಿ ಯು ಸಿ ಬೋರ್ಡ್ ಪ್ರಿಪ್ರೇಷನ್ ಮಾಡಿಸ್ತಿರುವಂಥದ್ದು ನಮಗೆ ಯೂನಿಟ್ ಟೆಸ್ಟ್ ಒನ್ನು ಮೀಟರ್ ಮೂ ಯೂನಿಟ್ ಟೆಸ್ಟ್ ಟು ಪ್ರಿಪೇಟ್ರಿ ಆನ್ಯುವಲ್ ಎಕ್ಸಾಮ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೋದರೆ ಮಗುಗೆ ಹೆಲ್ಪ್ ಆಗಲಿ ಅಂತ ಹಾಗಾಗಿ ಈಗ ನಾನು ನಿಮಗೆ ಎಕ್ಸಾಮಿಗೆ ಇರುವಂಥದ್ದನ್ನು ಒನ್ ಬೈ ಒನ್ ನಿಮಗೆ ನಾನು ಏನಂತೀರ ನಿಮಗೆ ಸ್ವಲ್ಪ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೇನೆ ನೋಡಿ ಈಗ ಒನ್ ಬೈ ಒನ್ ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಷನ್ಸ್ ಅಂತ ಇದೆ ಹೌದಲ್ವಾ ಫಸ್ಟಿಗೆ ನಿಮಗೆ ನಾನು ಇದನ್ನು ತೋರಿಸ್ತಾ ಹೋಗ್ತೇನೆ ಬನ್ನಿ ಸರ್ ಪ್ರೀತಿಯ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ಕ್ಲಿಯರಾಗಿ ಕೇಳ್ಕೊಳ್ಳಿ ಈ ವಿಡಿಯೋದ ಲೆಂತಿ ವಿಡಿಯೋ ಆದರೆ ನಿಮಗೂ ಕೂಡ ಬೋರಿಂಗ್ ಆಗುತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಂದರೆ ಕೆಳಗಡೆ ನಿಮಗೆ ಎಲ್ಲರಿಗೂ ಕೂಡ ಇದೇ ಆರ್ಟಿಕಲ್ಸು ಇದೇ ಪ್ರಿಪೋಸಿಷನ್ಸು ಏನೇನು ಗ್ರಾಮರ್ ಬೋರ್ಡ್ ಮೇಲೆ ಬರೆದಿದ್ದಲ್ವಾ ಪ್ರತಿಯೊಂದು ವೀಡಿಯೋ ಪೆನ್ನು ಪೇಪರ್ ತಗೊಂಡು ಎಕ್ಸ್ಪ್ಲನೇಷನ್ ಮಾಡಿದ್ದು ಆ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಯಾರ್ಯಾರಿಗೆ ಗ್ರಾಮರ್ ಬಹಳ ಬಹಳ ಡಿಫಿಕಲ್ಟು ಸರ್ ನಮಗೇನು ಅರ್ಥ ಆಗಿಲ್ಲ ಅಂತಾರೋ ಅಂಥ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಇದೇ ವೀಡಿಯೋದ ಡಿಸ್ಕ್ರಿಪ್ಷನ್ ಲಿ ಬಾಕ್ಸಲ್ಲಿ ಲಿಂಕ್ಗಳನ್ನು ಕೊಟ್ಟಿರ್ತೇನೆ ಗ್ರಾಮರ್ ವೀಡಿಯೋಸ್ ಲಿಂಕ್ಗಳನ್ನು ಕೊಟ್ಟಿರ್ತೇನೆ ಯಾವುದು ನಿಮ್ಮ ಯೂನಿಟ್ ಟೆಸ್ಟಿಗೆ ಬರುತ್ತಲ್ವ ಅದು ಎಕ್ಸ್ಪ್ಲನೇಷನನ್ನು ಮಾಡಿರ್ತೇನೆ ಕನ್ನಡ ಟು ಕನ್ನಡ ಇಂಗ್ಲೀಷ್ ಟು ಇಂಗ್ಲೀಷ್ ನಿಮಗೆ ಯಾವುದು ಬೇಕು ಸರಳ ಆಗುತ್ತೋ ಅಂತಹ ವೀಡಿಯೋಸ್ಗಳನ್ನು ಮಾಡಿಕೊಟ್ಟಿದ್ದೇನೆ ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ ಇಲ್ಲಿ ಶಾರ್ಟ್ ಫಾರ್ಮಲ್ಲಿ ನಿಮಗೆ ಒಂದೊಂದೇ ನಾನು ತೋರಿಸ್ತಾ ಹೋಗ್ತೇನೆ ಇದು ವೀಡಿಯೋ ಆದ ತಕ್ಷಣ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ ನಾನು ಹೇಳಿದ್ನಲ್ವ ಇದರ ಲೆಂತಿಯಾಗಿ ನೀವು ವೀಡಿಯೋ ಬೇಕು ಭಾಳ ಡೀಪಾಗಿ ನಿಮಗೆ ಗ್ರಾಮರ್ ಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರುತ್ತೆ ಯಾಕಂದರೆ ಪದೇ ಪದೇ ವೀಡಿಯೋ ಮಾಡೋದ್ರಿಂದ ಅರ್ಥವಿಲ್ಲ ಅದರಲ್ಲಿ ಆಯಿತಾ ಬನ್ನಿ ಆರ್ಟಿಕಲ್ಸ್ ಅಂದರೆ ಏನು ಅಂತ ನಿಮ್ಗೆ ಹೇಳ್ಬಿಡ್ತೀನಿ ನಾನು ಎ ಆ್ಯಂಡ್ ಹಾಗೂ ದಿ ಈ ಮೂರು ಕೂಡ ಇದು ಆರ್ಟಿಕಲ್ಸ್ ಆಗಿರುತ್ತೆ ಇದು ಮೂರೇ ಅಲ್ಲಿ ಡ್ಯಾಶಲ್ಲಿ ತಾವುಗಳು ತುಂಬ ಬೇಕಾಗಿರುವಂಥದ್ದು ಇದನ್ನು ಬಿಟ್ಟುಬಿಟ್ಟು ನಾನು ಫಾರ್ ಅಂತ ಬರೆದೆ ಟು ಅಂತ ಬರೆದೆ ಅಬೌಟ್ ಅಂತ ಬರೆದೆ ಬಿಫೋರ್ ಅಂತ ಬರೆದೆ ಹವ್ ಎವರ್ ಅಂತ ಬರ್ದೆ ದೇರ್ ಆಫ್ಟರ್ ಅಂತ ಬರೆದೆ ಇದೆಲ್ಲ ಝೀರೋ ಮಾರ್ಕ್ಸ್ ಬರುವಂಥದ್ದು ಆರ್ಟಿಕಲ್ಸ್ ಅಂದರೆ ಆ ಡ್ಯಾಶಸ್ಗಳಲ್ಲಿ ಮೂರು ಕೂಡ ಬರುವಂಥದ್ದು ಆರ್ಟಿಕಲ್ಸು ಇರುವಂಥದ್ದು ನಿಮಗೆ ಮೂರು ಅಂಕಕ್ಕೆ ಎಕ್ಸಾಮಿಗೆ ಬರಬೇಕು ಅರ್ಥ ಆಗುತ್ತಲ್ವಾ ಆರ್ಟಿಕಲ್ಸ್ ನಿಮಗೆ ತ್ರೀ ಮಾರ್ಕ್ಸಿಗೆ ಬರಬೇಕು ಒಂದೇ ಒಂದು ಎಕ್ಸಾಂಪಲ್ ಕೊಟ್ಕಂತ ನಿಮಗೆ ಮುಂದೆ ಹೋಗ್ತೇನೆ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಡ್ಯಾಶ್ ಇದೆ ಆ ಡ್ಯಾಶು ಇಲ್ಲೊಂದು ಡ್ಯಾಶ್ ಇದೆ ಹಾಗೂ ಇಲ್ಲೊಂದು ಡ್ಯಾಶ್ ಇದೆ ಆಯಿತಾ ಸ್ಟೋರಿ ಏನಾದರೂ ಇರಲಿ ಒನ್ಸ್ ಅಪ್ ಆನ್ ಎ ಟೈಮ್ ಒನ್ಸ್ ಅಪ್ ಆನ್ ಎ ಟೈಮ್ ನನ್ಗೆ ಟೈಮ್ ಇಲ್ಲ ಅವೆಲ್ಲ ಬರೀಲಿಕ್ಕೆ ಅದಕ್ಕೆ ನಿಮ್ಗೆ ಹೇಳಿದ್ದೀನಲ್ವಾ ಭಾಳ ಡೀಪಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದರೆ ನಾನು ನಿಮಗೆ ಶಾರ್ಟ್ಕಟ್ಟಲ್ಲೇ ತಿಳಿಸ್ತಾ ಇದ್ದೇನೆ ನೋಡಿ ಈಗ ಆರ್ಟಿಕಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಲ್ವ ಎ ಆ್ಯಂಡ್ ದಿ ಆರ್ಟಿಕಲ್ಸ್ ಅಂತ ಮತ್ತೆ ಬೇಡ ಅದು ಡೆಫಿನೆಟ್ ಆರ್ಟಿಕಲ್ ಇಂಡೆಫಿನೆಟ್ ಆರ್ಟಿಕಲ್ಸು ಇವೆಲ್ಲ ಆಯಿತಾ ಬನ್ನಿ ಸರ್ ಈಗ ಸೇಮ್ ಪ್ಯಾಸೇಜಲ್ಲಿ ಎರಡು ಸಲ ಹೀಗೆ ಬಂದಾಗ ಮೊದಲನೆಯ ಮನುಷ್ಯನ ನಾವು ಏನು ಮಾಡ್ತೀವಿ ಅಂದರೆ ಎ ಮ್ಯಾನ್ ಅಂತ ಬರಿತೀವಿ ಯಾಕಂದರೆ ಹಿ ಇಸ್ ಎ ಅನ್ನೋನ್ ಪರ್ಸನ್ ಆಗಿರ್ತಾನೆ ನಾನು ಏನು ಮಾಡಲಿಲ್ಲ ಇಲ್ಲಿ ಶಾರ್ಟ್ ಕಟ್ ಆಯಿತು ನಾನು ಐ ಡಿಡ್ ನಾಟ್ ಥಿಂಕ್ ಮೋರ್ ಭಾಳ ಯೋಚನೆ ಮಾಡಲಿಲ್ಲ ಡೈರೆಕ್ಟಾಗಿ ಬರ್ದೆ ಏನಂತ ಬರ್ದೆ ಅಂದರೆ ಎ ಮ್ಯಾನ್ ಅಂತ ಬರ್ದೆ ನಂತರದಲ್ಲಿ ಬರುವಂಥವನು ದಿ ಅಂತ ಆಗ್ತಾನೆ ಯಾಕಂದರೆ ಅವನು ನೋನ್ ಪರ್ಸನ್ ಆಗಿಬಿಡ್ತಾನೆ ನೋನ್ ಪರ್ಸನ್ ಆಗ್ತಾನೆ ಇದು ನಿಮಗೆ ಸಾಕು ಅಂತ ಅನಿಸುತ್ತೆ ಭಾಳ ಜನ ಇದು ಫಸ್ಟಿಗೆ ಬರೆದು ಇದನ್ನು ಸೆಕೆಂಡಿಗೆ ಬರಿತೀರಾ ಅದು ತಪ್ಪು ದಿಸ್ ಈಸ್ ದ ರೈಟ್ ಫಾರ್ಮ್ಯಾಟ್ ಆಯಿತಾ ಇದು ಸರಿಯಾಗಿರುವಂಥದ್ದು ಆಯಿತಾ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ನೋಡಿ ಇನ್ನೊಂದು ನಿಮಗೆ ತಿಳಿಸಬೇಕಾಗಿರುವಂಥದ್ದು ನಾನು ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬಲ್ಲಿ ಆಯಿತಾ ಪ್ಯಾಸಿವ್ ಪ್ಯಾಸಿವ್ ವರ್ಬನ್ನು ಇದನ್ನು ಕಲಿಬೇಕು ಅಂತ ಹೇಳಿದರೆ ಪ್ಯಾಸಿವ್ ವರ್ಬ್ ಕಲಿಬೇಕು ಅಂತ ಹೇಳಿದರೆ ನಿಮಗೆ ವಿ ಒನ್ನು ವಿ ಟು ಅಂದರೆ ನೋಡಿ ಬೇಡ ಭಾಳ ಡಿಫಿಕಲ್ಟ್ ಆಗುತ್ತೆ ನಿಮಗೆ ಅದರಲ್ಲಿ ನಾನು ತಿಳಿಸಿದ್ದೇನೆ ಇಲ್ಲಿ ನೋಡಿ ಈಗ ಗೋ ಅಂತ ಇರುತ್ತೆ ಅಂದ್ಕೊಳ್ಳಿ ಬ್ರಾಕೆಟಲ್ಲಿ ಗೋ ಅಂತ ಕೊಟ್ಟಿದ್ದಾರೆ ನಿಮ್ಮ ಉತ್ತರದಲ್ಲಿ ತಾವುಗಳು ಪಾಸ್ಟೆನ್ಸನ್ನು ಬರಿಬೇಕು ಆಯಿತಾ ನಂತರದಲ್ಲಿ ಇಲ್ಲಿ ಏನು ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಜಂಪ್ ಅಂತ ಕೊಟ್ಟಿರ್ತಾರೆ ಆಯಿತಾ ಇನ್ನೊಂದು ಬ್ರಾಕೆಟಲ್ಲಿ ನಿಮಗೆ ಸ್ಲೀಪ್ ಅಂತ ಕೊಟ್ಟಿರ್ತಾರೆ ಇನ್ನೊಂದು ಬ್ರಾಕೆಟಲ್ಲಿ ಕಟ್ ಅಂತ ಕೊಟ್ಟಿರ್ತಾರೆ ಇದು ಪ್ಯಾಸಿವ್ ಫಾರಮ್ ಆಫ್ ದಿ ವರ್ಬ್ಸ್ ಇದು ಕೂಡ ನಿಮಗೆ ಎಕ್ಸಾಮಿಗೆ ತ್ರೀ ಮಾರ್ಕ್ಸಿಗೆ ಇರುವಂಥದ್ದು ಈಗ ನಿಮಗೆ ಗ್ರಾಮರ್ಸ್ ಸ್ವಲ್ಪ ಗೊತ್ತಿರಬೇಕಾಗುತ್ತೆ ಗ್ರಾಮರ್ ಸ್ವಲ್ಪ ಗೊತ್ತಿರಬೇಕು ಅಂದರೆ ಏನಂತಿರತ್ತವುಗಳು ಭೂತಕಾಲ ಗೊತ್ತಿರಬೇಕು ವರ್ತಮಾನ ಕಾಲದ ವರ್ಬ್ಸ್ಗಳನ್ನು ಭೂತಕಾಲಕ್ಕೆ ಹೇಗೆ ಚೇಂಜ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಗಾಡ್ ಯು ಅಂತ ಹೇಳ್ತೀನಿ ಹೌದಲ್ವ ಬ್ಲೆಸ್ ಅನ್ನೋದು ಅದು ವರ್ಬ್ ಆಗುತ್ತೆ ಅದನ್ನು ಭೂತಕಾಲದಲ್ಲಿ ಹೇಳಬೇಕು ಅಂತ ಹೇಳಿದರೆ ಬ್ಲೆಸ್ಡ್ ಅಂತ ಹೇಳಬೇಕು ಇ ಡಿ ಅಂತ ಸೇರಿಸಿದ ತಕ್ಷಣ ರೆಡಿ ಆಗುತ್ತೆ ಆದರೂ ಎಲ್ಲ ವರ್ಬ್ಸ್ಗಳು ಇ ಡಿಯಿಂದ ಸೇರಿಸೋದ್ರಿಂದ ರೆಡಿ ಆಗೋದಿರ್ತಿದ್ರೆ ಗ್ರಾಮರು ಭಾಳ ಈಸಿಯಾಗಿಬಿಡೋದು ಹಾಗೆಲ್ಲ ಇಲ್ಲ ಫಾರ್ ಎಕ್ಸಾಂಪಲ್ ನೋಡಿ ಜಂಪ್ ಅಂತ ಇದೆ ಇದಕ್ಕೆ ಭೂತಕಾಲ ಟೆನ್ಸ್ ಯಾವುದು ಅಂತ ಹೇಳಿದರೆ ಈಗ ಜಂಪ್ಡ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಜೆ ಯು ಎಮ್ ಪಿ ಇ ಡಿ ಜಂಪ್ಡ್ ಅನ್ನೋದು ಸರಿಯಾಗತ್ತೆ ಈಗ ನಾನು ಹೇಳ್ಕೊಡ್ತೀನಿ ಏ ಕ ನೋಡ್ರೋ ಪಾಸ್ಟ್ ಟೆನ್ಸು ಇ ಡಿ ಅಂತ ಸೇರಿಸಿದ ತಕ್ಷಣ ರೆಡಿ ಆಗತ್ತೆ ಅಂತ ಹಾಗಿದ್ರೆ ಗೋಗೆ ಗೋಡ್ ಅನ್ನೋದು ಸರಿ ಉತ್ತರನ ತಪ್ಪಿದು ದಿಸ್ ಈಸ್ ರಾಂಗ್ ಎಲ್ಲದಕ್ಕೂ ಕೂಡ ಇ ಡಿ ಅಂತ ಸೇರಿಸೋದ್ರಿಂದ ಕೇವಲ ಎಂಬತ್ತು ಪರ್ಸೆಂಟ್ ವರ್ಬ್ಗಳು ಮಾತ್ರ ಇ ಡಿ ಸೇರಿಸೋದ್ರಿಂದ ಫಾರ್ ಎಕ್ಸಾಂಪಲ್ ನೋಡಿ ಈಗ ಇನ್ನೊಂದು ವರ್ಬನ್ನು ನಾನು ನಿಮಗೆ ಬರೆದು ತೋರಿಸ್ತೇನೆ ಅದು ಕೂಡ ಇ ಡಿಯಿಂದ ರೆಡಿಯಾಗತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಗೋ ಪಾಸ್ಟೆನ್ಸ್ ಈಸ್ ವೆಂಟ್ ಇದನ್ನು ಬರೆದು ಬಿಡ್ತೀನಿ ಆಯಿತಾ ಜಾಗ ಇಲ್ಲ ಗೋಗೆ ಪಾಸ್ಟೆನ್ಸಿ ಏನಾಗುತ್ತೆ ವೆಂಟ್ ಆಗುತ್ತೆ ಸ್ಲೀಪಿಗೆ ಪಾಸ್ಟೆನ್ಸಿ ಏನಾಗುತ್ತೆ ಸ್ಲೆಪ್ಟ್ ಅಂತ ಆಗತ್ತೆ ಕಟ್ಟಿಗೆ ಪಾಸ್ಟೆನ್ಸು ಭಾಳ ಜನ ಬರೀತವ್ರೆ ಕಟ್ ಅಂತ ಬರೀತಾರೆ ಇದು ತಪ್ಪು ನೋಡಿ ಪುಟ್ ಅನ್ನೋದು ಚೇಂಜೇ ಆಗಲ್ಲ ಕಟ್ ಅನ್ನೋದು ಕೂಡ ಚೇಂಜ್ ಆಗಲ್ಲ ಯಾವುದೇ ಫಾರ್ಮನ್ನು ತಗೋಳೋದೇ ಇಲ್ಲ ಅದು ಇಟ್ ರಿಮೇನ್ಸ್ ಸೇಮ್ ಇಟ್ ರಿಮೇನ್ಸ್ ಸೇಮ್ ಇನ್ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಪಾಸ್ಟ್ ಪಾರ್ಟಿಸಿಪಲಲ್ಲೂ ಕೂಡ ಕಟ್ ಅನ್ನೋದು ನಿಮಗೆ ಕಟ್ ಅಂತಲೇ ಬರುತ್ತೆ ಎಕ್ಸಾಂಪಲ್ ಏನು ಬರಿಬೇಕು ಕಟ್ ಅಂತಲೇ ಬರಿಬೇಕು ಅಂತ ಆಗುತ್ತೆ ನಾನು ನಿಮ್ಗೆ ಹೇಳಿದೆ ಒಂದು ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ಅಂತ ಅದು ಡ್ರಾಪ್ ಅಂತ ತಗೊಳ್ಳಿ ಈಗ ಡಿ ಆರ್ ಓ ಪಿ ಅಂತ ಇದಕ್ಕೆ ಪಾಸ್ಟ್ ಟೆನ್ಸ್ ಏನಾಗುತ್ತೆ ಅಂದರೆ ಡ್ರಾಪ್ಡ್ ಅಂತ ಆಗುತ್ತೆ ಡಿ ಆರ್ ಒ ಡಬಲ್ ಪಿ ಇ ಡಿ ಅಂತ ಆಗುತ್ತೆ ಈಗ ನೋಡಿ ಇದು ಸೇಮು ಇದು ಸೇಮು ಹಾಗೆ ಆದರೆ ಎಲ್ಲ ಪ್ಲೇಸಲ್ಲೂ ಕೂಡ ಇಡಿ ಅಂತ ಸೇರಿಸೋದಿಂದ ಅದು ಪಾಸ್ಟ್ ಟೆನ್ಸ್ ಆಗೋಲ್ಲ ಮಕ್ಕಳೇ ಈ ರೀತಿಯಾಗಿ ಕಲಿಯೋದ್ರಿಂದ ನಿಮಗೆ ಎಕ್ಸಾಮಲ್ ಏನಾಗುತ್ತೆ ಅಂದರೆ ಝೀರೋ ಮಾರ್ಕ್ಸ್ ಬರುತ್ತೆ ಯಾಕೆಂದರೆ ಗೋ ಅಂತ ಇರುತ್ತೆ ಗೋಡ್ ಅಂತ ನಮ್ಮ ಸರ್ ಹೇಳಿದರು ಇಡಿ ಇಡಿ ಸೇರಿಸ್ಬಿಡು ಅಂತ ಎಲ್ಲ ಕಡೆ ಇಡಿ ಸೇರಿಸೋದ್ರಿಂದ ಕೆಲಸ ಆಗಲ್ಲ ಆಯಿತಾ ಧನ್ಯವಾದಗಳು ಇನ್ನೊಂದು ನಿಮಗೆ ತೋರಿಸ್ಬಿಡ್ತೇನೆ ಅದು ಕೂಡ ಮೂರು ಅಂಕಕ್ಕೆ ಇರುವಂಥದ್ದು ಅದು ಸಬ್ಜೆಕ್ಟು ಹಾಗೂ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಅಗ್ರಿಮೆಂಟ್ ಅಂತ ಭಾಳ ರೀ ಸಬ್ಜೆಕ್ಟು ವರ್ಬ್ ಅಗ್ರಿಮೆಂಟ್ ಅಂದರೆ ಏನು ಗೊತ್ತಾ ಒಂದು ಗಂಡು ಒಂದು ಹೆಣ್ಣು ನೋಡಿ ಒಂದು ಗಂಡು ಮೇಲ್ ಒಂದು ಫೀಮೇಲ್ ಇಬ್ಬರು ಕೂಡ ಮದುವೆ ಮಾಡಿಸ್ತಾ ಇದ್ದೀವಿ ಅಂತ ಅಷ್ಟೇ ಅರ್ಥ ಆಗತ್ತಲ್ವ ಎರಡೂ ಕೂಡ ಸೇಮ್ ಆಗಿರಬೇಕು ನೋಡಿ ಅಂದರೆ ಒಂದು ಗಂಡು ಒಂದು ಹೆಣ್ಣು ಆಯಿತಾ ಎರಡು ಗಂಡಿದ್ರೆ ಎರಡು ಹೆಣ್ಣನ್ನು ತರ್ತೀವಿ ಮದುವೆ ಮಾಡಲಿಕ್ಕೆ ಅಂತ ಇದು ಭಾಳ ಈಸಿ ಈಗ ಕೇಳಿ ಈಗ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ಇಫ್ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್ ಸಿಂಗ್ಯುಲರ್ ವರ್ಬ್ ಕೂಡ ಸಿಂಗ್ಯುಲರ್ ಆಗಿ ಇರಬೇಕು ಇದೇ ಫಾರ್ಮುಲಾ ಈ ಸಬ್ಜೆಕ್ಟ್ ಈಸ್ ಮೋರ್ ದ್ಯಾನ್ ಒನ್ ಅಂತ ಹೇಳಿದರೆ ಪ್ಲೂರಲ್ ಇದು ಕೂಡ ಪ್ಲೂರಲ್ ಫಾರ್ಮಲ್ಲಿ ಇರಬೇಕು ಇಷ್ಟೇ ಫಾರ್ಮುಲಾ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದರೆ ಇಷ್ಟೇ ಎಕ್ಸಾಂಪಲ್ ತೋರಿಸ್ತೇನೆ ಆವಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ನಾನು ಹೇಳಿದಲ್ವ ವಿಡಿಯೋ ಬಹಳ ಡೀಪ್ ಆಗಬೇಕು ಈ ಟಾಪಿಕಿನ ಮೇಲೆ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಒಂದು ಲಿಂಕ್ ಇರುತ್ತೆ ಕ್ಲಿಕ್ ಮಾಡಿದರೆ ಸಂಪೂರ್ಣವಾಗಿ ವೀಡಿಯೋ ಬರುತ್ತೆ ಕರೆಕ್ಟಾಗಿ ತಾವುಗಳು ಕರೆದಿಬೋದು ನಾನಿಲ್ಲಿ ಹರಿ ಬರಿಯಾಗಿ ಬೇಗ ಬೇಗ ಇದ್ದೀನಿ ರೀಸನ್ ಇಷ್ಟೇ ಭಾಳ ಲೆಂತಿ ಆದರೆ ವೀಡಿಯೋ ನೋಡೋಲ್ಲ ನೀವೆಲ್ಲ ಆಯಿತಾ ಒಂದೇ ಒಂದು ಸೆಕೆಂಡಲ್ಲಿ ಇದನ್ನು ಮುಗಿಸ್ಕೊಡ್ತೇನೆ ಒಂದೇ ನಿಮಿಷ ಅರ್ಧ ಆಯಿತಾ ಬನ್ನಿ ಸರ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟಲ್ಲಿ ಒಂದು ಎಕ್ಸಾಂಪಲ್ ನಾನು ಬರಿತಾ ಹೋಗ್ತೇನೆ ಶೀ ಶಿ ಡ್ಯಾಶ್ ಓಕೆ ಇಲ್ಲಿ ನಿಮಗೆ ಬ್ರಾಕೆಟಲ್ಲಿ ಪ್ಲೇಸ್ ಅಂತ ಇರುತ್ತೆ ಪಿ ಎಲ್ ಎ ವೈ ಅಂತ ಇರುತ್ತೆ ಪಿ ಎಲ್ ಎ ವೈ ಎಸ್ ಅಂತ ಇರುತ್ತೆ ಇನ್ನೊಂದು ಕ್ವಶನ್ನು ನೋಡಿ ವಿದ್ಯಾರ್ಥಿಗಳೇ ಆಯಿತಾ ಇನ್ನೊಂದು ಕ್ವಶನ್ ಬರೆಯೋಕ್ಕಿಂತ ಮುಂಚೆ ಇದನ್ನು ಕ್ಲಿಯರ್ ಮಾಡೋಣ ಯಾಕಂದರೆ ಸ್ವಲ್ಪ ಸ್ಪೇಸ್ ಬೇಕು ಫಸ್ಟ್ ಕ್ವಶನ್ ಸ್ವಲ್ಪ ಅರ್ಥ ಮಾಡಿಸ್ತೇನೆ ಸೆಕೆಂಡ್ ಕ್ವಶನ್ ನೀವೇ ಕಮೆಂಟ್ ಬಾಕ್ಸಲ್ಲಿ ಅದಕ್ಕೆ ಉತ್ತರ ವೇನು ಅಂತ ನೀವು ಹಾಕ್ತೀರಾ ಐ ಹೋಪ್ ಎವ್ರಿ ಒನ್ ವಿಲ್ ರೈಟ್ ದಿ ರೈಟ್ ಆನ್ಸರ್ ಎವ್ರಿ ಒನ್ ವಿಲ್ ಕಮೆಂಟ್ ಫಾರ್ ದಿಸ್ ಕ್ವಶನ್ ಆಯಿತಾ ಬನ್ನಿ ಸರ್ ಶಿ ಅಂತ ಇದೆ ಶಿ ಅನ್ನೋದು ಒಂದು ಹುಡುಗಿ ಇದು ಸಿಂಗ್ಯುಲರ್ ಆಗುತ್ತೆ ಸಿಂಗಲ್ ಅಲ್ವಾ ಒಂದೇ ಒಂದು ಹುಡುಗಿ ಅಂತ ಸಿಂಗ್ಯುಲರ್ ಏಕವಚನ ಅಲ್ವಾ ಏಕವಚನ ಹಾಗಿದ್ರೆ ಇಲ್ಲೂ ಕೂಡ ಏಕವಚನವೇ ವರ್ಬ್ ಬರಬೇಕು ನೋಡಿ ಇದು ಸಬ್ಜೆಕ್ಟು ಇಲ್ಲಿ ಈಗ ನಮಗೆ ವರ್ಬ್ ಬೇಕು ಹಾಗಿದ್ರೆ ವರ್ಬು ಸಿಂಗಲ್ ಆಗೇ ಬರಬೇಕು ಶಿ ಪ್ಲೇ ಅನ್ನೋದು ಸರಿನೋ ಶಿ ಪ್ಲೇಸ್ ಅನ್ನೋದು ಸರಿನೋ ಅನ್ನೋದು ಸ್ವಲ್ಪ ಮಕ್ಕಳು ಏನು ಮಾಡ್ತಾರೆ ಅಂದರೆ ಶಿ ಪ್ಲೇ ಶಿ ಪ್ಲೇಸ್ ಶಿ ಪ್ಲೇ ಶಿ ಪ್ಲೇಸ್ ಶಿ ಪ್ಲೇ ಶಿ ಪ್ಲೇಸ್ ನಾವು ಕೂಡ ಹೀಗೆ ಮಾಡಿದ್ದು ದುಚ್ಚಿಕೋರಿದ್ದಾಗ ನೀವು ಅದನ್ನೇ ಮಾಡ್ತಾ ಇರ್ತೀರ ಆದರೆ ಭಾಳ ಈಸಿ ಕಣ್ರಿ ನೋಡಿ ನೆನ್ಪಿಟ್ಕೊಳ್ಳಿ ಹೀ ಶಿ ಇಟ್ ಈ ಮೂರು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ಕರೀತೀವಿ ಭಾಳ ಡೀಪಾಗಿ ಬೇಡ ಐತ ಗ್ರಾಮವರು ಹೀ ಶಿ ಇಟ್ ಅಂತ ಕಂಡ್ರೆ ಡೈರೆಕ್ಟಾಗಿ ಅದು ಎಸ್ಸನ್ನು ಕ್ಯಾರಿ ಮಾಡುತ್ತೆ ಎಸ್ಸನ್ನು ಕ್ಯಾರಿ ಮಾಡುತ್ತೆ ಅಂದರೆ ಮುಂದೆ ಬರುವ ವರ್ಬು ಎಸ್ಸಿಂದ ಎಂಡಾಗತ್ತೆ ಅಂತ ಹೈದ್ರೆ ಇದರಲ್ಲಿ ಯಾವುದು ಆನ್ಸರ್ ಅಂತ ಹೇಳಿದರೆ ಇದು ನೋಡಿ ಪ್ಲೇಸ್ ಅನ್ನೋದು ಸರಿಯಾದ ಉತ್ತರ ಶಿ ಪ್ಲೇಸ್ ಮುಂದೆ ಏನಾದರೂ ಇರಲಿ ಯಾಕೆ ಸೆಂಟೆನ್ಸ್ ಓದ್ತೀರಾ ನಮಗೆ ಅವ್ನು ಹೇಳಿರೋದೇನೋ ಫಿಲ್ ದಿ ಬ್ಲ್ಯಾಂಕ್ ವಿತ್ ದ ರೈಟ್ ಫಾರ್ಮ್ ಆಫ್ ದಿ ವರ್ಬ್ ವರ್ಬಿಗೆ ಸಬ್ಜೆಕ್ಟಿಗೆ ಕೂಡುವಂಥ ಒಂದು ವರ್ಬನ್ನು ಡ್ಯಾಶನ್ನು ತುಂಬಪ್ಪ ಅಂತ ಹೇಳ್ತಾನೆ ಅದನ್ನು ತುಂಬಿ ಒಂದು ಪ್ರಶ್ನೆನ ಬೋರ್ಡ್ ಮೇಲೆ ಬರಿತೇನೆ ಹೋಪ್ ಎವ್ರಿ ಒನ್ ಈಸ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ದಿ ಎಂಡ್ ಕೊನೆಯದ್ರಿಗೂ ನೋಡ್ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ನಮ್ಮ ಈ ಪ್ರಶ್ನೆಗೆ ಉತ್ತರವನ್ನು ಕಳಿಸ್ಬೇಕು ತಾವುಗಳು ಆಯಿತಾ ನೋಡಿ ಆಯಿತಾ ಹೀ ಹೀ ಡ್ಯಾಶ್ Do, does ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಸಂಪೂರ್ಣವಾಗಿ ವಿಡಿಯೋವನ್ನು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇದಕ್ಕೆ ತಾವುಗಳು ಮುಂದೆ ಏನಾದರೂ ಸೆಂಟೆನ್ಸ್ ಇರಲಿ ನಾನು ಹೇಳಿದ್ನಲ್ವಾ ನೋ ನೀಡ್ ಟು ರೀಡ್ ಹೋಲ್ ಪ್ಯಾಸೇಜ್ ಪ್ಯಾಸೇಜ್ ಓದುವ ಅವಶ್ಯಕತೆನೇ ಇಲ್ಲ ಧನ್ಯವಾದಗಳು ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ ಯಾಕೆಂದರೆ ಬಾ ಹೆಚ್ಚಿನ ಸಮಯ ತೆಗೆದುಕೊಂಡಿದ್ದೇನೆ ಅರ್ಲಿ ಮಾರ್ನಿಂಗ್ ಬೇರೆ ಸಂಡೇ ಬೇರೆ ಭಾಳ ಕೊರಿಬಾರ್ದು ಅಂತ ಆಯಿತಾ ಗಾಡ್ ಬ್ಲೆಸ್ ಯು ಆಲ್ ಆಲ್ ದ ಬೆಸ್ಟ್ ಪ್ಲೀಸ್ ನಿಮಗೆ ಏನಾದರೂ ಬೇಕಿದ್ದರೆ ಕಮೆಂಟ್ಸಲ್ಲಿ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಆದರೆ ಒಂದು ರಿಕ್ವೆಸ್ಟು ಪ್ಲೀಸ್ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಸಾವಿರಾರು ಜನ ನೋಡ್ತಾ ಇದ್ದೀರಾ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿರೋದು ಕೇವಲ ಎಂಬತ್ತು ನೂರು ಯಾಕೆ ಅಂತ ಗೊತ್ತಿಲ್ಲ ನಿಮ್ಮ ನಿಮ್ಮ ಇಂಟರ್ನೆಟ್ಟು ಹೋಗೋಲ್ಲ ಸರ್ ಲೈಕ್ ಬಟನ್ ಪ್ರೆಸ್ ಮಾಡಲಿಕ್ಕೆ ನಿಮ್ಮ ದುಡ್ಡು ಕೂಡ ಖರ್ಚಾಗಲ್ಲ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಮ್ಮ ಮೇಲೆ ಇರುವಂಥದ್ದು ಆ ಲೈಕ್ ಬಟನಲ್ಲೇ ನಮಗೆ ಕಾಣುವಂಥದ್ದು ಹಾಗೂ ಒಂದು ಕಮೆಂಟನ್ನು ದಯವಿಟ್ಟು ಹಾಕಿ ಚೆನ್ನಾಗಿತ್ತೋ ಇಲ್ಲೋ ವಿಡಿಯೋ ಅಥವಾ ಏನಾದರೂ ತಪ್ಪಾಯಿತೋ ಅಥವಾ ಏನಾದರೂ ಬೇಕೋ ನಿಮಗೆ ಅನ್ನೋದ್ರ ಬಗ್ಗೆ ವೀಡಿಯೋವನ್ನು ಕಮೆಂಟ್ ಮಾಡಿ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿದರೆ ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈಗಾಗಲೇ ನಾವು ಪ್ರಥಮ ಪಿ ಸಿಗೆ ಬೇಕಾಗಿರುವಂಥ ಇಂಗ್ಲಿಷ್ ಪ್ರತಿಯೊಂದು ಅಪ್ಲೋಡ್ ಅನ್ನು ಮಾಡಿಕೊಟ್ಟಿದ್ದೇನೆ ಆಯ್ತಾ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಆಲ್ ದ ಬೆಸ್ಟ್